ಬಿಳಿ ಆನೆಯಂತಾಗ್ತಿವೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು, ಎಲ್ಲೆಂದರಲ್ಲಿ ಕೈಕೊಟ್ಟು ನಿಲ್ತಾ ಇವೆ ಪರಿಸರ ಸ್ನೇಹಿ ಬಸ್ಗಳು. ಬಿಳಿ ಆನೆ ಅಂತಾಗ್ತಿವೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು, ಎಲ್ಲೆಂದರಲ್ಲಿ ಕೈಕೊಟ್ಟು ನಿಲ್ತಾ ಇದೆ ಪರಿಸರ ಸ್ನೇಹಿ ಬಸ್ಗಳು. ಇದೀಗ ಇನ್ನು ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ ಸಮಸ್ಯೆ ಎದುರಾಗಿದೆ. ಚಾರ್ಜಿಂಗ್ ಪಾಯಿಂಟ್ ಹಾಕದೇ ಇರುವಂತಹ ಬಿಎಂಟಿಸಿ ನಿಗಮ ಈ ಕಾರಣದಿಂದ ನಿರೀಕ್ಷೆಯ ಕೆಲಸಕ್ಕೆ ಏನು ಇದೀಗ ಬಸ್ಗಳು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದೆ. ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಕೇವಲ ಕೆಂಗೇರಿ ಡಿಪೋದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಮಾತ್ರ ಅಲ್ಲಿ ಇರುವಂಥದ್ದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು. ಇನ್ನು ಚಾರ್ಜಿಂಗ್ ಕೊರತೆಯಿಂದ 28 ಬಸ್ಗಳು ಪ್ರತಿನಿತ್ಯ ಸಂಚಾರ ಮಾಡದೆ ಇದೆ ಅನ್ನೋದು ಕೂಡ ಇದೀಗ ಲಭ್ಯವಾಗಿರೋದು. ಕೆಆರ್ಪುರಂ ಯಶವಂತಪುರದಲ್ಲಿ ಸ್ಥಾಪಿಸಿದಂತಹ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಕೂಡ ಯಾವುದೇ ಚಾರ್ಜಿಂಗ್ ಪಾಯಿಂಟ್ಗಳು ಕೂಡ ಇಲ್ಲ. ಹೀಗಾಗಿ ನಿಂತಲ್ಲೇ 62 ಬಸ್ಗಳು ನಿಂತಿದ್ದಾವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು. ಇನ್ನು ಕಂಪನಿ ಹೇಳಿದ್ದು ಒಂದು, ಇಲ್ಲಿ ಬಸ್ಗಳ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದೇ ಮತ್ತೊಂದು. ನಿರೀಕ್ಷೆಯಂತೆ ಮೈಲೇಜನ್ನು ನೀಡ್ತಾ ಇಲ್ಲ ಪರಿಸರ ಸ್ನೇಹಿ ಬಿಎಂಟಿಸಿ ಬಸ್ಗಳು. ಏನಕ್ಕಾದರೂ ಖರೀದಿಸಲಾಯಿತೋ ಅಂತ ತಲೆ ಮೇಲೆ ಕೈ ಹಾಕಿ ಕುಳಿತಂತಾಗಿದೆ ಇದೀಗ ಬಿಎಂಟಿಸಿ ನಿಗಮಕ್ಕೆ. ಇನ್ನು ಡಿಸೆಂಬರ್ 2021ರಲ್ಲಿ ಬಸ್ಗಳಿಗೆ ಚಾಲನೆಯನ್ನು ನೀಡಿದ್ರು ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಇನ್ನು 10 ವರ್ಷಗಳವರೆಗೆ ಪ್ರತಿ ಎಲೆಕ್ಟ್ರಿಕ್ ಬಸ್ಗೆ ದಿನಕ್ಕೆ 180 ಕಿಲೋಮೀಟರ್ ಮೈಲೇಜ್ ನೀಡಬೇಕು. ಆದರೆ ನಿರೀಕ್ಷೆಯಂತೆ ಇದೀಗ ಪರಿಸರ ಸ್ನೇಹಿ ಬಸ್ಗಳು ಕೆಲಸವನ್ನು ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ನಗರದಲ್ಲಿ ಎಲ್ಲೆಂದರಲ್ಲಿ ನಿಂತು ಹೋಗ್ತಾ ಇದೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಇದಕ್ಕೆ ಏನು ಕೆಂಗೇರಿಯಲ್ಲಿ ಮಾತ್ರ ಚಾರ್ಜಿಂಗ್ ಪಾಯಿಂಟ್ ಈ ಬಸ್ಗಳಿಗಿರೋದು, ಇನ್ನೆಲ್ಲೂ ಕೂಡ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಚಾರ್ಜಿಂಗ್ ಪಾಯಿಂಟ್ ಸಮಸ್ಯೆಯನ್ನು ಇದೀಗ ಪರಿಸರ ಸ್ನೇಹಿ ಬಸ್ಗಳು ಎದುರಿಸ್ತಾ ಇದೆ.